मेरा नाम बल्लभ दास पंचारिया है। घर यही है, दुकान यही है। यहाँ पर जलेबी रबड़ी मिलता है। ये 1914 में स्टार्ट किया है हमारे फादर ने। सीजनेबल बिजनेस अक्टूबर से चालू होता है, फरवरी एंड तक रहता है, और सुबह 7 बजे से 12 बजे तक टाइम इसका। कम से कम रोज का 200 लीटर दूध होना, प्योर दूध ही होना इनको। जब भी बनाए हम, पहले से लगा के आज तक स्वतः हम ही बनाए हैं, लेबर कभी नहीं लगाए। चीज़ अच्छी बनती है। मैं तो भगवान को यही रिक्वेस्ट कर, जब तक मेरा प्राण है तब तक चीज ऐसे ही बनती रहे और शौक से हमारे कस्टमर खाते रहे। हमारे गांव में हैंडलूम का ब्लाउज पीसेस का व्यापार है। यहाँ पर हमारा गांव का ब्लाउज पीसेस महाराष्ट्र में जाता था, अभी भी जाता है, लेकिन वो अभी प्रोडक्ट कम हो गए, हैंडलूम कम हो गया, अभी सिर्फ ओनली फॉर पावरलूम है। आज 50 साल पहले यहाँ पर 30 साल की जनसंख्या थी, आज भी उतनी है। हर छोटा गांव में बढ़ती जा रही है जनसंख्या, यहाँ घटती जा रही है। क्यों ನಾವು ಮಾಡಕತ್ತಿ, ಈಗ ವ್ಯಾಪಾರ ನಿಂತತಿ, ಈಗ ಇಲ್ಲ ವ್ಯಾಪಾರ, ಡಲ್ ಎಲ್ಲ ನಮ್ಮ ಮಕ್ಕಳು ಎಲ್ಲವೂ ನಮ್ಮ ಲಗ್ನ ಎಲ್ಲವೂ ಆವಾಗ ನಾವು ಮಾಡೀವಿ, ಈಗ ಇದಿಲ್ಲ, ಬಜಾರ ಹೆಚ್ಚಾದಂಗೆಲ್ಲ ನಮ್ದು ಕಮ್ಮಿ ಆತು, ಬಜಾರ ಆದಾರನೇ ಹೆಚ್ಚಾಯ್ತು, ನಮ್ಮದು ಕಡಿಮೆ ಆಯ್ತು ಬಜಾರ್ ರೇಟು, ಮಾರ್ಕೆಟ್ ಇದ್ರ ರೇಟ್ರಿಗೆ ಆಹಾರದಂದು ಆಹಾರದ್ದು ಅದ್ರದ್ದು ಹೆಚ್ಚಾದವು, ಇದು ಬಜಾರ್ ಕಮ್ಮಿ ಆಯ್ತು, ನಮಗೆ ಜಗ್ಗಲಿಲ್ಲ, ನಮ್ಮ ಮಕ್ಕಳು ಇದನ್ನು ಮಾಡಂಗಿಲ್ಲ ರೀ, ಇದ್ರಾಗ ಏನೂ ಉತ್ಪನ್ನ ಇಲ್ಲ ರೀ, ಲಾಭಂಕರ ಹೊಟ್ಟೆ ಇಲ್ಲ ರೀ, ಹಿಂಗಾಗಿ ಇದಕ್ಕೆ ನಾವು ಹುಡುಗರಿಗೆ ಏನೂ ಹಚ್ಚಿಲ್ಲ ರೀ, ಕಲಿಸಿಲ್ಲ ರೀ. ಇದನ್ನು 2 ದಿವ್ಸಕ್ಕೆ ಮಾಡ್ತೀವಿ ರೀ ನಾವು, ಒಂದು ಸೇರಿ ಮಾಡ್ಬೇಕಾದ್ರೆ ಹಾಂ, ಮುಂದೆ ಏನೈತಿ ಇದನ್ನು ನಾವು ಒಬ್ಬರಿಗೆ ಮಾಡೋಕ್ಕಾಗಿಲ್ಲ ರೀ, ಮತ್ತು ಹೆಣ್ಮಕ್ಳು ಅದನ್ನು ಸುತ್ತ ಕೊಡ್ಬೇಕು ರೀ, ಕಣ್ಕಿ ಸುತ್ತ ಕೊಟ್ಟು ಆಮೇಲೆ ನಾವು ಇದನ್ನು ಏನೈದು ಮಾಡೋಕ್ಕಾಗಿ. ಹೆಣ್ಣು ಖತಮ್ ಹೋಗಯ್ಯ, 1% ಹೆಣ್ಣು ಯಾವ ಬೆಟ್ಟೆವನ್ನು ಯಾವ ಚಟಕ ಪಟ್ಟಕ ಚಟಕ ಪಟ್ಟಕ ಕಾನ್ಮೇ ಗುಂಜುತ್ತಿತ್ತು ಆವಾಜ್, ಅಭಿ ಯಾವ ಬಿ ಬೆಟ್ಟೆ ಸೈಡ್ ಮೇಲೆ ಗುಂಜುತ್ತಿತ್ತು, ಚಟಕ ಪಟ್ಟಕ ಚಟಕ ಪಟ್ಟಕ ಚಟಕ ಪಟ್ಟಕ ಎಷ್ಟು ಆವಾಜ್ ಆಗ್ತಿತ್ತು.